ಹಾಯ್ ಫ್ರೆಂಡ್ಸ್, ನಾವೀಗ ಪೆಹಲ್ಗಾವ್ಗೆ ಹೋಗ್ತಾ ಇದ್ದೀವಿ. ಪೆಹಲ್ಗಾವ್ ಬಂದು ಶ್ರೀನಗರದಿಂದ 90 kilometers ಇದೆ. ಸೊ ನಾವು 7:30 ಇಲ್ಲಿಂದ ಹೊರಟಿದ್ದೀವಿ ಶ್ರೀನಗರದಿಂದ. ಸೊ ಆನ್ ದ ವೇ ಇದ್ದೀವಿ ನಾವೀಗ. ಸೊ ಪೆಹಲ್ಗಾಮಲ್ಲಿ ಹೋಗ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಪೆಹಲ್ಗಾಮ್ ಬಂದು ಇದು ಪೆಹಲಾಗಾವ್ ಅಂತ. ಪೆಹಲಾ ಅಂದರೆ ಮೊದಲನೇ, ಗಾವ್ ಅಂದರೆ ಹಳ್ಳಿ. ಸೊ ಪೆಹಲಾಗಾವ್ ಅಂದರೆ ಅಮರನಾಥ್ ಯಾತ್ರೆಗೆಲ್ಲ ಹೋಗೋರು ಮೊದಲು ಪೆಹಲ್ಗಾಮಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಇಲ್ಲಿನ ಜನ ನಮಗೆ ಮಾಹಿತಿ ಕೊಟ್ಟರು. ನಾವು ಪೆಹಲ್ಗಾಂವ್ ರೀಚ್ ಆಗಿದ್ದೀವಿ ಈಗ. ಸೊ ಪೆಹಲ್ಗಾಂವ್ ರೀಚ್ ಆದಮೇಲೆ ಅಲ್ಲಿಂದ ನಾವು ಹಾರ್ಸ್ ರೈಡಿಂಗ್ ತೊಗೊಂಡಿದ್ದೀವಿ. ಸೊ ಹಾರ್ಸ್ ರೈಡಿಂಗಲ್ಲಿ ಅವರು ಒಂದು 4 points ತೋರಿಸಿ ಅದನ್ನು ಮೇಲ್ಗಡೆ ದೇನು ವ್ಯಾಲಿ ತಗ ಕರ್ಕೊಂಡು ಹೋಗ್ತಾರೆ. ಅದು ಪೀಕಲ್ಲಿದೆ ದೇನು ವ್ಯಾಲಿ. ಸೊ ದೇನು ವ್ಯಾಲಿಗೆ ಹೋಗೋಕ್ಕೆ ಅಲ್ಲಿ ಯಾವುದು ನಡ್ಕೊಂಡು ಹೋಗೋಕ್ಕೆ ಸೌಕರ್ಯ ಇಲ್ಲ, ಬಿಕಾಸ್ ಅದು ಒಂದು ಎತ್ತರದಲ್ಲಿರುವಂತಹ ಪಾಯಿಂಟ್ ಅದು, ಮತ್ತು ತುಂಬ ಒಂದು ಕಲ್ಲು ಇರುವಂಥ ಜಾಗ. ಸೊ ಅದಕ್ಕೆ ಹಾರ್ಸ್ ರೈಡಿಂಗೇ ಇರೋದು. ಸೊ ಹಾರ್ಸ್ ರೈಡಿಂಗ್ ಬಂದು 5000 ಆಗುತ್ತೆ. ಸೊ ನೀವು ಅಲ್ಲಿ ತುಂಬ ಚೆನ್ನಾಗಿ ಅವ್ರ ಹತ್ರ ಮಾತಾಡಿ ನೀವು ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಕಡಿಮೆಯಲ್ಲಿ ಕೊಡ್ತಾರೆ, ಇಲ್ಲಾಂದರೆ ಅವ್ರು ತುಂಬ ಅಂದರೆ ತುಂಬ ಲೂಟಿ ಮಾಡ್ತಾರೆ. ಸೊ ಇದು ಬಂದು ಫಸ್ಟ್ ಪಾಯಿಂಟ್. ಇದು ಅಲ್ಲಿ ಹಾರ್ಸ್ ರೈಡಿಂಗಲ್ಲಿ ನಿಮಗೆ ಫಸ್ಟ್ ಪಾಯಿಂಟ್ ತೋರಿಸ್ತಾರೆ. ಸೊ ಈ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಹಟ್ ಇದೆ, ಇಲ್ಲಿ ನಿಮಗೆ ಮ್ಯಾಗಿ ಅಥವಾ ಟೀ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನೀವು ತೊಗೊಳ್ಬೋದು. ಸೊ ಎಲ್ಲ ಒಂದು ಹಾರ್ಸ್ ಬಂದು ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಸ್ಟಾಪ್ ಮಾಡ್ತಾರೆ. ನಾವೀಗ ಸೆಕೆಂಡ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಇದು ವಾಟರ್ ಫಾಲ್ಸ್, ಇದು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಏನು ಸ್ನೋ ಇದೆ, ಸ್ನೋ ಕರಗಿ ವಾಟರ್ ಫಾಲ್ಸ್ ಆಗಿದೆ. ಸೊ ಈ ವಾಟರ್ ಫಾಲ್ ಬಂದು ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ಇಲ್ಲಿ ಫೋಟೋ ತೊಗೋಬೋದು. ಆ್ಯಂಡ್ ಈ ಲೊಕೇಶನ್ನು ಕೂಡ ಅಷ್ಟೇ ಚೆನ್ನಾಗಿದೆ, ಬಿಕಾಸ್ ಮೌಂಟೇನ್ ಮೇಲೆ ಇರೋದ್ರಿಂದ ಇದು ತುಂಬ ಚೆನ್ನಾಗಿದೆ. ಸೊ ಸೊ ನಾವೀಗ ನೆಕ್ಸ್ಟ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ಇದು ಬಜರಂಗಿ ಭಾಯಿಜಾನ್ ಶೂಟಿಂಗ್ ಆಗಿರೋ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇ ಅವರು ಹಟ್ ಮಾಡಿಬಿಟ್ಟು ಶೂಟಿಂಗ್ ಮಾಡಿದ್ದಾರೆ ಅಂತ. ಸೊ ಅವ್ರ ಮನೆ ಇರುವಂಥ ಒಂದು ಪ್ಲೇಸ್ ಅಂತ ಹೇಳಿದ್ರು. ಸೊ ಈ ಪಾಯಿಂಟಲ್ಲಿ ನೋಡಿ. ಈ ಹಾರ್ಸ್ ಬಂದು ತುಂಬ ಟ್ರೈನ್ ಆಗಿರೋ ಹಾರ್ಸ್. ಸೊ ಅದಕ್ಕೆ ಯಾವ ಒಂದು ರೋಡಲ್ಲಿ ಹೋಗಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅದು ಅದೇ ರೋಡಲ್ಲೇ ಹೋಗ್ತಾ ಇರುತ್ತೆ. ಸೊ ಎಲ್ಲೂ ಕೂಡ ಬ್ಯಾಲೆನ್ಸ್ ಮಿಸ್ ಆಗಲ್ಲ. ಸೊ ಅಷ್ಟು ಚೆನ್ನಾಗಿ ಅದು ಒಂದು ಏನೇ ಕೆಸರು ಇರಲಿ, ಐಸ್ ಇರಲಿ, ಸ್ನೋ ಇರಲಿ, ಏನೇ ಇದ್ದರೂ ಕೂಡ ಬ್ಯಾಲೆನ್ಸ್ ಮಿಸ್ ಮಾಡದೆ ಚೆನ್ನಾಗಿ ಹೋಗುತ್ತೆ. ಸೊ ನಾವೀಗ ಲಾಸ್ಟ್ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಇದು ಪೀಕಲ್ಲಿದೆ. ಸೊ ಈ ಪಾಯಿಂಟ್ ಬಂದು ದೇನು ವ್ಯಾಲಿ. ಈ ಪಾಯಿಂಟು ತುಂಬ ಚೆನ್ನಾಗಿದೆ, ಫೋಟೋಗ್ರಾಫಿ ಮಾಡ್ಬೋದು ಇಲ್ಲಿ. ಸೊ ಈ ಪಾಯಿಂಟು ತುಂಬ ಎತ್ತರದಲ್ಲಿದೆ. ಸೊ ಅಲ್ಲಿ ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಈ ಪಾಯಿಂಟು ಅಷ್ಟೇ ತುಂಬ ಸ್ನೋವಿಂದ ಕವರ್ ಆಗಿದೆ. ಸೊ ನಾವು ಮಾರ್ಚ್ ಟೈಮಲ್ಲಿ ಹೋಗಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಸ್ನೋ ಇದೆ. ಸ್ನೋ ಫಾಲ್ ಆಗ್ತಿಲ್ಲ, ಬಟ್ ಆಲ್ರೆಡಿ ಇರುವಂಥ ಸ್ನೋ ಇದು ಕರಗಿಲ್ಲ ಇನ್ನು. ಸೊ ಇಲ್ಲಿದೆ, ಬಟ್ ನೆಕ್ಸ್ಟ್ ಮೇ ಏಪ್ರಿಲಲ್ಲಿ ಬಂದರೆ ನಿಮಗೆ ಸ್ನೋ ಕಾಣಿಸಲ್ಲ, ಬರೀ ಮೌಂಟೇನ್ ಕಾಣಿಸುತ್ತೆ ಅಂತ ಹೇಳಿದ್ರು. ಸೊ ಈ ಒಂದು ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಸೊ ನೀವು ಏನಾದರೂ ತುಂಬ ಟ್ರಾವೆಲಿಂಗ್ ಇಷ್ಟ ಇದ್ದರೆ ಅಥವಾ ಮೌಂಟೇನ್ಸ್ ಇಷ್ಟ ಇದ್ದರೆ ನೀವು ಕೂಡ ಇಲ್ಲಿ ಬರ್ಬೋದು. ನೀವು ಆಲ್ರೆಡಿ ಗುಲ್ಮಾರ್ಗ್ ಮತ್ತು ಸೋನ್ಮಾರ್ಗ್ ಹೋಗಿದ್ದರೆ ನೀವು ಪೆಹಲ್ಗಾಮ್ ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಹಾರ್ಸ್ ರೈಡಿಂಗ್ ಅಥವಾ ಒಂದು ಮೌಂಟೇನ್ಸ್ ನೋಡಬೇಕು ಅಂದರೆ ಮಾತ್ರ ಈ ಒಂದು ಪೆಹಲ್ಗಾಮ್ಗೆ ಬರ್ಬೋದು.
ನಾವು ಶ್ರೀನಗರದಿಂದ ಹೊರಟು ಡ್ರಂಗ್ ವಾಟರ್ ಫಾಲ್ಸ್ಗೆ ಹೋಗಿದ್ವಿ. ಸೊ ಡ್ರಂಗ್ ವಾಟರ್ ಫಾಲ್ಸ್ ಬಂದು ಶ್ರೀನಗರದಿಂದ ಗುಲ್ಮಾರ್ಗ್ ಹೋಗೋ ರೋಡಲ್ಲಿ 42 kilometers ಅಲ್ಲಿ ಆಗುತ್ತೆ. ಸೊ ಇದು ಒಂದು ಟೈಮ್ ಬಂದು ಡಿಸೆಂಬರಿಂದ ಫೆಬ್ರವರಿ ಒಳಗಡೆ ವಿಸಿಟ್ ಮಾಡಬೇಕು. ಆವಾಗ ನಿಮಗೆ ಸ್ನೋ ಕಾಣಕ್ಕೆ ಸಿಗುತ್ತೆ, ಸ್ನೋ ಫಾಲ್ ಆಗುತ್ತೆ. ಇಲ್ಲ ಅಂದರೆ ಸ್ನೋ ಎಲ್ಲ ಕರಗಿ ಇದು ಮೆಲ್ಟ್ ಆಗಿ ಒಂದು ವಾಟರ್ ಫಾಲ್ಸ್ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಈ ದಿನ ನಮ್ಮ ಸ್ಟೇ ಬಂದು ಹೌಸ್ ಬೋಟಲ್ಲಿ. ಸೊ ನಗಿನ್ ಲೇಕಿನ ಹೌಸ್ ಬೋಟ್ ಇದು. ಸೊ ನಗಿನ್ ಲೇಕ್ ಬಂದು ಡಾಲ್ ಲೇಕ್ನ ಒಂದು ಪಾರ್ಟ್ ಅಂತ ಹೇಳ್ತಾರೆ. ಸೊ ಆ ಹೌಸ್ ಬೋಟಲ್ಲಿ ಇದ್ದೀವಿ ನಾವು. ಅಕ್ಬರ್ ಗ್ರೂಪ್ ಆಫ್ ಹೆರಿಟೇಜ್ ಹೌಸ್ ಬೋಟ್ ಇದು. ಬಟ್ ಹೌಸ್ ಬೋಟ್ ಬಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಅದರಿಂದ ವ್ಯೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನಿಮಗೆ ಡೈನಿಂಗ್ ಟೇಬಲ್ ಇದೆ ಇಲ್ಲಿ ಡೈನಿಂಗ್ ಮಾಡೋಕ್ಕೆ, ಅದ್ರ ಬಿಟ್ಟು ಹಾಲ್ ಇದೆ. ಸೊ 4 ರೂಮ್ಗಳಿವೆ. ಸೊ ಈ ರೂಮ್ಗಳು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಅದರಲ್ಲಿ ಹೀಟರ್ಸ್ ಇದೆ. ಸೊ ನಿಮಗೆ ರೂಮ್ನ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಚೆನ್ನಾಗಿದೆ ರೂಮು. ಸೊ ರೂಮಲ್ಲಿ ಇದು ಡಿಲೆಕ್ಸ್ ರೂಮ್, ಇದು ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ. ಸೊ ಇದು ನಗಿನ್ ಲೇಕ್ನ ವ್ಯೂ ನೋಡಿ, ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಹೌಸ್ ಬೋಟ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ನಿಮಗೆ ಸಂಜೆ ಇದರಲ್ಲಿ ಕುತ್ಕೊಂಡು ಟೀ ಕುಡಿತಾ ಈ ಒಂದು ವ್ಯೂ ನೋಡೋದೇ ಒಂದು ಒಂದು ಭಾಗ್ಯ ಅಂತ ಹೇಳ್ಬೋದು.
ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಇನ್ನು ಹಲವಾರು ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ.